श्री गुरुभ्यो नमः। गुरुब्रह्मा गुरुविष्णु गुरुदेवो महेश्वरः, गुरु साक्षात् परब्रह्मा तस्मै श्री गुरुवे नमः। ಎಲ್ಲ ಗುರುವೃಂದಕ್ಕೂ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ, ಶ್ರೀ ಗುರು ಸಿದ್ಧಾರೂಢರ ಚರಿತೆಯನ್ನು ಹೇಳಬೇಕು ಅಂಥೇಳಿ ನಮಗೆ ಇಚ್ಛೆ ಆಯಿತು. ಅದರ ಅನ್ವಯ ಎಲ್ಲರೂ ಫೋನ್ ಮೂಲಕ ಮೆಸೇಜ್ ಹಾಕಿ ನೀವು ಸಿದ್ಧಾರೂಢರ ಚರಿತೆಯನ್ನು ಹೇಳಬೇಕು, ಸಂಪೂರ್ಣ ಎಲ್ಲ ಅಧ್ಯಾಯಗಳನ್ನು ನಾವು ಕೇಳ್ತೀವಿ ಅಂಥೇಳಿ ಬಹಳ ಇಚ್ಛೆ ಪಡ್ತಿದ್ರು. ಅವರ ಇಚ್ಛೆಯ ಅನುಸಾರ ಈಗ ಶ್ರೀ ಸಿದ್ಧಾರೂಢರ ಅಧ್ಯಾಯಗಳನ್ನು ಪ್ರಾರಂಭಿಸ್ತಾ ಇದ್ದಾನೆ. 4 ವೇದ, 6 ಶಾಸ್ತ್ರ, 18 ಪುರಾಣಗಳು, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದಂತಹ ಈ ಶ್ರೀ ಸಿದ್ಧಿಪುರುಷನ ಸಿದ್ಧಾರೂಢರ ಈ ಪವಿತ್ರ ಚರಿತೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವಂತಹ, ಕೇಳುವ ಮತ್ತು ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸ್ತಾವ. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಗಳು ಕೂಡಿದಂತಹ ಸುಖ ಸೌಭಾಗ್ಯಗಳು ಒದಗಿ ಬರ್ತವೆ. ಶ್ರೀ ಸಿದ್ಧ ಸದ್ಗುರು ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ಧಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗ್ತವೆ. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ನೋಡಿ, ಈ ಅಧ್ಯಾಯಗಳನ್ನು ನಾನು ನಿರರ್ಗಳವಾಗಿ ಯಥಾವತ್ತಾಗಿ ಓದದೆ ಅದನ್ನೆಲ್ಲ ಓದಿ ಒಂದು ಸಾರ ರೂಪದಲ್ಲಿ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಯಾಕಂತಂದರೆ ಯಥಾವತ್ತಾಗಿ ನಾವು ಅದನ್ನು ಓದುತ್ತಾ ಹೋದೆವು ಅಂದರೆ ಸ್ವಲ್ಪ ಅದು ನಮ್ಮ ಗ್ರಹಿಕೆಗೆ ನಿಲುಕುವುದಿಲ್ಲ. ಅದನ್ನು ಸಾರ ರೂಪದಲ್ಲಿ ಅದರ ತಿರುಳನ್ನು ತೆಗೆದು ಅದನ್ನು ಒಂದು ಕಥೆಯ ರೂಪದಲ್ಲಿ ನಿಮಗೆ ನಾನು ವ್ಯಕ್ತಪಡಿಸೀನಿ. ಯಾಕಂದರೆ ಸಂಪೂರ್ಣವಾಗಿ ಅಧ್ಯಾಯಗಳು ನಿಮಗೆ ಮನವರಿಕೆ ಆಗ್ತವೆ. ಯಾಕಂತಂದರೆ ನೋಡ್ರಿ, ಪುಸ್ತಕದಾಗ ಹೆಂಗೈತೋ ಹಂಗೆ ನಾವು ಪಾಠ ಹೇಳಿಬಿಟ್ಟೆವು ಅಂದ್ರೆ ಮಕ್ಕಳಿಗೆ ಹೆಂಗೆ ತಿಳಿಯುವುದಿಲ್ಲವೋ, ಹಂಗೆ ಗ್ರಂಥದೊಳಗಿನ ಒಟ್ಟು ಅಧ್ಯಾಯಗಳನ್ನು ನಿರರ್ಗಳವಾಗಿ ನಾವು ಓದಿಬಿಟ್ಟನೆ ಅಂದರೆ ಅದು ನಿಮಗೆ ಅರ್ಥ ಆಗಂಗಿಲ್ಲ. ಹೀಗಾಗಿ ಪ್ರತಿ ಅಧ್ಯಾಯವನ್ನು ನಾನು ಓದಿ ಅದರ ಸಾರವನ್ನು ನಿಮಗೆ ಕಥೆಯ ರೂಪದೊಳಗೆ ಹೇಳ್ತಾ ಬರ್ತೀನಿ. ನೀವು ಕೂಡ ಅದನ್ನು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಆಲಿಸ್ರಿ. ಯಾಕಂತಂದರೆ ಸಿದ್ಧಾರೂಢರಿಗೆ ಒಬ್ಬ ಭಕ್ತ ಬಂದ, ಕೇಳಿದ್ನಂತ, ಗುರುಗಳ ನಾನು ನಿಮ್ಮ ಅಧ್ಯಾಯಗಳನ್ನು ನಿಮ್ಮ ಚರಿತೆಯನ್ನು ಸಂಪೂರ್ಣವಾಗಿ ಇದನ್ನು ಹೇಳಬೇಕಂತ ಮಾಡೀನಿ, ನಾನು ಬರಿಬೇಕಂತ ಮಾಡೀನಿ ಅಂತಂದಾಗ ಅವಾಗ ಸಿದ್ಧಾರೂಢರು ಒಂದು ಮಾತಂದರು, ನೀನು ಬರೆಯೋದು ಹೇಳೋದು ಅದು ಇನ್ನೂ ಮುಂದದ, ಆದರೆ ನಿನ್ನ ತಲೆಯೊಳಗೆ ಈ ಸಂಕಲ್ಪ ಏನು ಬಂದೈತಲ್ಲ, ಈ ಸಂಕಲ್ಪದಿಂದಲೇ ನಿನಗೆ ಸಕಲ ಸಿದ್ಧಿಗಳು ಆಗ್ತಾವೆ ಅಂಥೇಳಿ ಆಶೀರ್ವಾದ ಮಾಡಿರು. ನೋಡ್ರಿ, ಯಾವುದೇ ಒಂದು ಕೆಲಸ ನಾವು ಮಾಡಬೇಕಂತಂದ್ರೆ ಮೊದಲು ನಾವು ಏನು ಸಂಕಲ್ಪ ಮಾಡ್ತೀವಲ್ಲ ಆ ಸಂಕಲ್ಪದೊಳಗೆ ಅರ್ಧ ಸಿದ್ಧಿ ಇರ್ತದೆ. ನಾವು ಮೊದಲ ಒಳ್ಳೆಯ ಸಂಕಲ್ಪವನ್ನು ಮಾಡಿಬಿಟ್ಟಿವಿ ಅಂದರೆ ಇನ್ನೂ ಕೆಲಸ ಮಾಡೋದು ಮುಂದೆ ಇರಲಿ, ಅದಕ್ಕಿಂತ ಮೊದಲ ನಮಗೆ ಅರ್ಧ ಸಿದ್ಧಿಯಾಗಿರ್ತದೆ. ನಾವು ಯಾವುದೇ ಕೆಲಸ ಮಾಡೋದ್ ಮುಂದೆ ನಾವು ನೆಗೆಟಿವ್ ಆಗಿ ಅಥವಾ ತದ್ವಿರುದ್ಧವಾಗಿ ವಿಚಾರಣೆ ಮಾಡಿದೀವಿ ಅಂದರೆ ಅದು ಮೊದಲ ಅರ್ಧ ಕೆಲಸ ಅದು ಹಾಳಾಗಿರ್ತದೆ.
ಹಿಂಗೆ ಮೊದಲನೇ ಅಧ್ಯಾಯದೊಳಗೆ ಗುರುವಿನ ಏನಪ್ಪ ಅಂತಂದ್ರೆ ಜನನ ಆಗಿರುವುದಿಲ್ಲ. ಗುರುವಿನ ಜನನ ಎರಡನೇ ಅಧ್ಯಾಯದಿಂದ ಪ್ರಾರಂಭ ಆಗ್ತದೆ. ಮೊದಲನೇ ಅಧ್ಯಾಯದೊಳಗೆ ಶ್ರೀ ಸದ್ಗುರು ಸಿದ್ಧಾರೂಢರು ಅವರ ಶಕ್ತಿ, ಅವರ ಭಕ್ತಿ, ಅವರ ಆಶೀರ್ವಾದ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿರ್ತಾರೆ. ಯಾರು ತಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳಕ್ಕೆ ಭಕ್ತರು ಗುರುವಿನ ಹಂತಿಗೆ ಹೋಗ್ತಾರೆ ಅವರು ತಮ್ಮ ಎಷ್ಟು ಭಕ್ತಿ ಇತ್ತಲ್ಲ ಆ ಭಕ್ತಿಯನ್ನು ಗುರುವಿಗೆ ಅರ್ಪಿಸಿದ್ದೇ ಆದಲ್ಲಿ ಅಷ್ಟು ಅವರು ಸಿದ್ಧಿಯನ್ನು ಪಡ್ಕೋತಾರೋ ಅಂಥೇಳಿ ಶ್ರೀ ಸದ್ಗುರು ಸಿದ್ಧಾರೂಢರು ಹೇಳಿರ್ತಾರೆ. ಮೊದಲನೇ ಅಧ್ಯಾಯದೊಳಗೆ ಶ್ಲೋಕಗಳು ಏನು ಬರ್ತಾವಲ್ಲ ಆ ಶ್ಲೋಕಗಳು ಹಿಂಗದಾವಲ್ಲ, ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅತಂದ್ರೆ ಗುರುವಿನೇ ಏನಪ್ಪ ಅಂತಂದ್ರೆ ಬ್ರಹ್ಮ, ಗುರುವಿನೇ ಏನಪ್ಪ ಅಂತಂದ್ರೆ ವಿಷ್ಣು, ಗುರುವಿನೇ ಏನಂದ್ರೆ ಸಾಕ್ಷಾತ್ ಪರಶಿವ ಪರಮಾತ್ಮ ಎಲ್ಲವೂ ಗುರುವಿನೇ ಅಂಥೇಳಿ ಇದರೊಳಗೆ ವರ್ಣನ ಅದ. ಸಿದ್ಧಾರೂಢ ಸದ್ಗುರುವೇ ನಿನಗೆ ಜಯ ಜಯಕಾರವಿರಲಿ, ಗಣೇಶ ಶಾರದ ರೂಪಗಳಿಂದ ನೀನೇ ನಟಿಸುತ್ತಿರುವಿ, ನೀನು ಅನಾದಿ ಮತ್ತು ಅನಂತವಾಗಿರುವಿ. ಅತಂದ್ರೆ ನೋಡು ಎಲ್ಲ ಭಕ್ತಾದಿಗಳು ಗುರುವನ್ನು ಹೆಂಗೆ ತಿಳ್ಕೊಂಡು ಬಿಟ್ಟಿದ್ರು ಅಂತಂದರೆ ಎಲ್ಲ ವಿಘ್ನ ನಿವಾರಕ ಗಣೇಶನಾದಂಥವನು ನೀನೇ ಇದೆಯಾ, ಜ್ಞಾನವನ್ನು ತಿಳ್ಕೊಂಡಂಥ ಶಾರದನೂ ನೀನೇ ಇದೆಯಾ, ಈ ಎಲ್ಲರ ಏನಪ್ಪಾ ಅಂತಂದ್ರೆ ರೂಪಗಳಾಗಿ ನೀನೇ ನಟಿಸ್ತಾ ಬಂದಿದ್ದೀಯಾ ಗುರುವೇ, ನಿನ್ನ ಆಶೀರ್ವಾದ ನಮ್ಮ ಮ್ಯಾಗ ಇರಲಿ ಅಂಥೇಳಿ ಭಕ್ತಾದಿಗಳು ಶ್ರೀ ಗುರುವನ್ನು ಆರಾಧಿಸ್ತಾರೆ. ನಿಮ್ಮ ಮನಸ್ಸಿನ ಇಚ್ಛೆಗಳು ಯಾವ ಇರ್ತಾವಲ್ಲ ಆ ಇಚ್ಛೆಗಳನ್ನು ನಾವು ಮೊದಲೇ ಸಂಕಲ್ಪ ಮಾಡಿ ನಾನು ಹೇಳುವಂತಹ ಈ ಗುರುವಿನ ಅಧ್ಯಾಯಗಳನ್ನು ನಿತ್ಯವೂ ನೀವು ಏನು ಮಾಡ್ರಿ ಅಂತಂದ್ರೆ ಅದನ್ನು ಸಂಪೂರ್ಣವಾಗಿ ಆಲಿಸ್ರಿ. ಹೇಳುವುದರೊಳಗೆ ಎಷ್ಟು ಪುಣ್ಯದ ಕೆಲಸ ಇರ್ತದೋ ಅಷ್ಟೇ ಕೇಳುವುದರೊಳಗೂ ಪುಣ್ಯದ ಪ್ರತಿಫಲ ನಿಮ್ಗೆ ಇರ್ತದೆ. ಸಂಪೂರ್ಣವಾಗಿ ಒಟ್ಟು ಅಧ್ಯಾಯಗಳನ್ನು ನೀವು ಕೇಳ್ತಾ ಬಂದರೆ ನಿಮ್ಮ ಮನಸ್ಸಿನ ಇಚ್ಛೆಗಳು ಇವು ಖಂಡಿತ ನೆರವೇರ್ತಾವೆ ಅನ್ನೋಕೆ ಶ್ರೀ ಸಿದ್ಧಾರೂಢರೇ ಸಾಕ್ಷಿ. ನಿಮ್ಮ ವಿಜಯ ಸಿದ್ಧಿಗಾಗಲಿ, ಆರೋಗ್ಯದ ಭಾಗ್ಯಕ್ಕಾಗಲಿ, ಆರೋಗ್ಯದ ಸಿದ್ಧಿಗಾಗಲಿ, ಕುಟುಂಬದ ಸುಖ ಶಾಂತಿಗಾಗಲಿ, ಋಣ ಪೀಡೆ ನಿವಾರಣೆಗಾಗಲಿ, ಧನ ಪ್ರಾಪ್ತಿಗಾಗಲಿ, ಭಯ ನಿವಾರಣೆಗಾಗಲಿ, ಸುಖ ದಾಂಪತ್ಯಕ್ಕೆ ಆಗಲಿ, ಸಂತಾನ ಪ್ರಾಪ್ತಿಗೆ ಆಗಲಿ, ಶತ್ರು ಪೀಡೆ ನಿವಾರಣೆಗೇ ಆಗಲಿ, ಮನಃಶಾಂತಿ ಮುಕ್ತಿಗೆ ಆಗಲಿ, ಯಾವುದೇ ಕೆಲಸ ಇದ್ದರೆ ನೀವು ಅದನ್ನು ಸಂಪೂರ್ಣವಾಗಿ ಅಧ್ಯಾಯವನ್ನು ಎಲ್ಲ ತಿಳ್ಕೊಂಡು ಇದನ್ನು ಪಾರಾಯಣ ಮಾಡಿ ಸದ್ಗುರುವಿನ ಆಶೀರ್ವಾದಕ್ಕೆ ನೀವೆಲ್ಲರೂ ಪಾತ್ರರಾಗ್ರಿ ಅಂತ ಹೇಳ್ತಾ ಮೊದಲನೇ ಅಧ್ಯಾಯದೊಳಗೆ ಸಿದ್ಧಾರೂಢರ ಅವರ ಜೀವನ ಚರಿತೆ, ಅವರು ಹೆಂಗಿದ್ರು, ಅವರ ಯಾವ ರೀತಿ ತಮ್ಮ ಭಕ್ತರನ್ನು ಸಲಹುತ್ತಿದ್ರು ಅನ್ನೋದಕ್ಕೆ ಕೆಲವೊಂದಿಷ್ಟು ನಿದರ್ಶನಗಳನ್ನು ಇಲ್ಲಿ ಕೊಟ್ಟಾರ. ಯಾಕಂತಂದ್ರೆ ಸಿದ್ಧಾರೂಢರು ನೋಡ್ರಿ ಹುಬ್ಬಳ್ಳಿಯೊಳಗೆ ತಮ್ಮ ಸ್ವಾಶ್ರಮದಲ್ಲಿ ಇರ್ತಿದ್ದು ಭಕ್ತರನ್ನು ಬಹಳ ಉತ್ತಮ ರೀತಿಯಲ್ಲಿ ಪಾಲಿಸ್ತಿದ್ರು. ಆ ಚೈತನ್ಯ ಘನರಾದ ಮಹಾರಾಜರು ಎಲ್ಲರ ಅಂತರ್ಯದಲ್ಲಿ ವ್ಯಾಪಿಸಿದ್ದು ಅನನ್ಯ ಭಾವದಿಂದ ಯಾರು ಅವರನ್ನು ಭಜಿಸ್ತಾರೋ ಅಂಥವರನ್ನು ಭವದೊಳಗಿಂದ ತಾರಿಸಿ ತಮ್ಮ ಸ್ವಪದಕ್ಕೆ ಕರೆದುಕೊಳ್ತಾ ಇದ್ರು. ಆ ಸದ್ಗುರುನಾಥರು ಸಕಲ ಕಲಾ ಮಂಡಿತರಾಗಿಯೂ, ಸರ್ವ ಶಾಸ್ತ್ರಾರ್ಥ ಮುಖೋದ್ಗತರಾಗಿಯೂ, ಭಕ್ತ ಕಾಮ ಕಲ್ಪದ್ರುವ ದ್ರುಮರೆನಿಸಿಕೊಳ್ಳುವಂಥವರಾಗಿಯೂ ಶೋಭಿಸ್ತಾ ಇದ್ರು. ಪ್ರಾತಃ ಕಾಲದೊಳಗೆ ಎದ್ದು ತಮ್ಮ ಚತುರ್ಥ ಪ್ರಹರದಲ್ಲಿ ನಿತ್ಯ ವೇದಾಂತ ಶ್ರವಣ ರೂಪವನ್ನು ಅಮೃತವನ್ನು ಭಕ್ತರಿಗೋಸ್ಕರ ಪಾನ ಮಾಡಿಸಿ ಅವರ ಭವಭ್ರಮೆಯನ್ನು ಹಾರಿಸಿ ಬಿಡುವಂತಹ ಸದ್ಗುರುಗಳ ಸ್ಥಾನಕ್ಕೆ ನಾಲ್ಕು ಪ್ರಕಾರದ ಭಕ್ತರು ನಿತ್ಯಲೂ ಬರ್ತಿದ್ರು. ಇಲ್ಲಿ ಸದ್ಗುರುಗಳಾದಂಥವರು ಅವರವರ ಅಧಿಕಾರಕ್ಕನುಗುಣವಾಗಿ ಅವರಿಗೆ ಉಪದೇಶ ಮಾಡ್ತಿದ್ರು. ಮೊದಲನೇದು ಪ್ರಥಮತಃ ಯಾರು ಅಂತಂದ್ರೆ
ಗ್ರಹ ದಾರಾದಿಗಳಲ್ಲಿ ಚಿತ್ತ ಉಳ್ಳಂತಹ ಲೌಕಿಕ ಜನರು ಸದ್ಗುರುಗಳ ಸನ್ನಿಧಿಗೆ ಬಂದು ದಾರ ಸುತ ಧನ ಇವೇ ಮುಂತಾದವುಗಳನ್ನು ಸ್ವಸುಖಾರ್ಥವಾಗಿ ಬೇಡ್ತಾ ಇದ್ರು. ಇಂತಹ ನಶ್ವರವಾದಂತಹ ಪದಾರ್ಥಗಳನ್ನು ಇವರು ಬೇಡ್ತಾರೆಂದು ತಿಳಿದು ಅವರ ಮೇಲೆ ದಯವುಳ್ಳಂಥವರಾದಂತಹ ಸದ್ಗುರುಗಳು ಸಿದ್ಧಾರೂಢರು ಅವರಿಗೆ ನಾಮಸ್ಮರಣೆಯನ್ನು ಉಪದೇಶಿ ಅವರಿಗೆ ಕಾಮ ಪೂರ್ತಿಯಾಗುವುದೆಂದು ಹೇಳ್ತಾ ಇದ್ರು. ಅವರಾದರೂ ಆಜ್ಞೆಯ ಪ್ರಕಾರ ನಾಮಸ್ಮರಣೆ ಮಾಡಿ ಸದ್ಗುರುಗಳ ಕೃಪೆಯಿಂದ ತಮ್ಮ ಮನೋರಥಗಳನ್ನು ಈಡೇರಿಸ್ಕೊಳ್ತಾ ಇದ್ರು. ಈ ನಾಲ್ಕು ಪ್ರಕಾರದ ಜನರಲ್ಲಿ ನೋಡ್ರಿ, ಮೊದಲನೆಯವರು ಬೇರೆ ಬೇಡುವಂಥವರು, ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿರುವಂಥವರು, ಸಂಸಾರದ ಬಂಧನದೊಳಗೆ ಇರುವಂಥವರು. ಇನ್ನು ಎರಡನೇ ಪ್ರಕಾರದೊಳಗೆ ಏನದಾರಂದ್ರೆ ಅಲ್ಲಿ ಭವಸಾಗರದಲ್ಲಿ ಅತ್ಯಂತ ಕಷ್ಟಪಟ್ಟವರಾಗಿ ಸಂಸಾರದಲ್ಲಿ ಇರುತ್ತಾ ತಮಗೆ ಮೋಕ್ಷ ಬೇಕಂತ ಇಚ್ಛೆ ಉಳ್ಳವಂಥವರಾಗಿತ್ತಿದ್ರು. ಇವರು ಎರಡನೇ ಪ್ರಕಾರದ ಜನ, ಸಂಸಾರದೊಳಗೆ ಇದ್ದ ಭಾಳ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಎಷ್ಟೋ ಜನರಿಗೆ ನೋಡ್ರಿ, ಸಂಸಾರವನ್ನು ಅದು ಸಾಗರವನ್ನು ಈಸಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಒಂದು ಗುರುವಿನ ಮಾತು ಬರ್ತದೆ, ಏನಪ್ಪ ಅಂತಂದರೆ ಭವದೊಳಗಿದ್ದು ಸಂಸಾರದೊಳಗಿದ್ದು ಸಾರವನ್ನು ಗೆಲ್ಲು ಅಂಥೇಳಿ. ಸಂಸಾರದೊಳಗಿದ್ದು ಸಾರವನ್ನು ಗೆಲ್ಲಬೇಕಂದ್ರೆ ಅದು ಭಾಳ ದೊಡ್ಡ ಕೆಲಸ ಅದ. ಎಲ್ಲವನ್ನೂ ಬಿಟ್ಟು ಗೆದ್ದವರು ಬಹಳಷ್ಟು ಜನ ಅದಾರೆ, ಆದರೆ ಸಂಸಾರದೊಳಗಿದ್ದು ಈ ಭವವನ್ನು ಸಂಸಾರದ ಕಷ್ಟ ನಷ್ಟಗಳನ್ನೆಲ್ಲ ದಾಟಿ ಈ ಜೀವನವನ್ನು ಪಾವನಗೊಳಿಸ್ಕೊಂಡವರು ಕೆಲವೊಂದಿಷ್ಟು ಜನ ಅದಾರೆ. ಇಂಥವರು ಎರಡನೇ ವಿಧಕ್ಕೆ ಸಂಬಂಧಪಟ್ಟವರು. ಇವರೂ ಕೂಡ ಭಕ್ತಾದಿಗಳು ಬಂದ ಇವರು ಸಿದ್ಧಾರೂಢರ ಹತ್ತಿಗೆ ಬೇಡ್ಕೋತಿದ್ರು. ಅವರಿಗೆ ಇವರಿಗೆ ಅನುಗುಣವಾಗಿ ಏನು ಮಾಡ್ತಿದ್ರು ಅಂದರೆ, ಅವರು ಸಿದ್ಧಾರೂಢರು ಅವರ ಮನೋ ಅಭಿಲಾಷೆಗಳನ್ನು ಪೂರ್ಣ ಮಾಡುವುದರಲ್ಲಿ ತಮ್ಮ ಕ್ರಿಯೆಯಲ್ಲಿ ತೊಡಗುತ್ತಿದ್ದರು. ಇನ್ನು ಮೂರನೇ ಪ್ರಕಾರದಂತಹ ಅವರು ಭಕ್ತಾದಿಗಳು ಯಾವ ರೀತಿ ತಂದರೆ, ಸಂಸಾರ ಕಾರ್ಯಗಳನ್ನು ಪೂರ್ಣವಾಗಿ ತ್ಯಜಿಸಿ ಗುರುವಿನ ಗ್ರಹದಲ್ಲಿ ವಾಸ ಮಾಡುವಂಥವ್ರು. ನೋಡ್ರಿ, ಕೆಲವೊಂದಿಷ್ಟು ಜನ ಹೆಂಗಿದ್ರು ಅಂತಂದ್ರೆ, ಸಂಸಾರದೊಳಗೆ ಮುಳುಗಿನೂ ಸಹ ಸಂಸಾರವನ್ನು ಬಿಟ್ಟು, ಇನ್ನು ಸಾಕಪ್ಪ ನಾನು ಸಂಸಾರದೊಳಗೆ ಭಾಳಷ್ಟು ಮುಳುಗಿ ಎದ್ದು ಬಿಟ್ಟೀನಿ, ನನಗೆ ಈ ಸಂಸಾರದಿಂದ ಮುಕ್ತಿ ಕೊಡು, ನಾನು ನಿನ್ನ ಸೇವೆ ಮಾಡ್ಕೋತ ನಿನ್ನ ಈ ಮಠದೊಳಗೆ ನಾನು ಇದ್ದು ಬಿಡ್ತೀನಿ ಅಂಥೇಳಿ ಸ್ವಲ್ಪ ಜನ ಆ ಸಂಸಾರವನ್ನು ತ್ಯಜಿಸಿ ಗುರುವಿನ ಆ ಕಾರ್ಯದಲ್ಲಿ ಗುರುವಿಗೆ ಸಹಾಯ ಮಾಡ್ತಾ ಗುರುವಿನ ಸೇವೆಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಳೀತಿದ್ರು. ಇದು ಮೂರನೇ ವರ್ಗದ ಏನಪ್ಪ ಅಂತಂದರೆ ಭಕ್ತಾದಿಗಳು. ಇವರಿಗೆ ಯಾವ ರೀತಿಯಾಗಿ ಅವರು ನಡೆಸ್ಕೊಳ್ತಿದ್ರು, ಯಾವ ರೀತಿ ಉಪಚಾರ ಮಾಡ್ತಿದ್ರು, ಯಾವ ರೀತಿ ಜ್ಞಾನವನ್ನು ಅವರ ತಲೆಯೊಳಗೆ ಬಿತ್ತುತ್ತಿದ್ರು, ಅವರು ಮೋಕ್ಷವನ್ನು ಹೊಂದಬೇಕಾದ್ರೆ ಏನು ಅವಶ್ಯಕ ಅನ್ನೋದನ್ನು ಸಿದ್ಧಾರೂಢರು ಭಾಳ ಚೆನ್ನಾಗಿ ತಿಳ್ಕೊಂಡು ಬಿಟ್ಟಿದ್ರು. ಹಿಂಗೆ ಎಲ್ಲ ವರ್ಗದ ಜನರಿಗೂ ಸಹ ಸಿದ್ಧಾರೂಢರು ನೋಡ್ರಿ ಭಾಳ ತಾಯಿಯ ಪ್ರೀತಿಯಿಂದ, ಆ ತಾಯಿ ಯಾವ ರೀತಿ ಮಗುವಿಗೆ ಪ್ರೀತಿಯನ್ನು ಕೊಡ್ತಾಳೆ, ಎಷ್ಟೇ ಮಕ್ಕಳಾದರೂ ಆ ಪ್ರತಿ ಮಕ್ಕಳಿಗೆ ಪ್ರೀತಿ ಸಮವಾಗಿ ಹಂಚಿರ್ತದೆ ಹೊರತು ಪ್ರೀತಿಯೊಳಗೆ ಹೆಚ್ಚ ಕಡಿಮೆ ಅಂಥೇಳಿ ಇರೋಂಗಿಲ್ಲ. ಹಂಗೆ ತಾಯಿಯ ಪ್ರೀತಿಗಿಂತಲೂ ಒಂದು ಕೈ ಮ್ಯಾಲೆ ಅಂತೇಳಿ ನಾವು ಹೇಳಬಹುದು. ಸಿದ್ಧಾರೂಢರು ತಮ್ಮ ಭಕ್ತಾದಿಗಳಿಗೆ ಈ ರೀತಿಯಾಗಿ ತಮ್ಮ ಸೇವೆಯನ್ನು, ತಮ್ಮ ಉಪಚಾರವನ್ನು, ತಮ್ಮ ಜ್ಞಾನವನ್ನು, ತಮ್ಮ ಆರೈಕೆಯನ್ನು ಸಂಪೂರ್ಣವಾಗಿ ಮಾಡಿ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಬರಬಾರದು ಅಂಥೇಳಿ ಅವರನ್ನು ಬಹಳ ಚಂದ ಸಲಹುತ್ತಿದ್ದರು. ಅಂತಹ ಗುರುಗಳು ನಮಗೆ ಸಿಗುವುದು ಬಹಳ ಅಪರೂಪದ. ಇಂತಹ ಸಿದ್ಧಾರೂಢರ ಚರಿತ್ರೆಯನ್ನು ನಾವು ದಿನಂಪ್ರತಿ ಕೇಳಿ ನಮ್ಮ ಇಷ್ಟಾರ್ಥವನ್ನು ಪೂರ್ತಿ ಮಾಡಿಕೊಳ್ಳೋಣ. ಇನ್ನು ನಾಲ್ಕನೇ ವರ್ಗದ ಜನರು ಯಾವ ರೀತಿ ಇರ್ತಾರೆ ಅಂತಂದರೆ, ಈ ನಾಲ್ಕನೇ ವಿಧದ ಈ ಭಕ್ತಾದಿಗಳು ಸಿದ್ಧರ ಸನ್ನಿಧಿಯಲ್ಲೇ ಪ್ರಾಪ್ತರಾಗುವವರು. ಅವರವರ ಅಧಿಕಾರವನ್ನು ಪರೀಕ್ಷಿಸಿ ಸಿದ್ಧ ಸದ್ಗುರುಗಳು ಅವರಿಗೆ ಯುಕ್ತವಾದಂತಹ ಬೋಧವನ್ನು ಮಾಡ್ತಿದ್ರು. ದೂರ ದೂರ ಪ್ರಾಂತ್ಯಗಳಿಂದ ಅನೇಕ ಜನ ಭಕ್ತರು ಅಲ್ಲಿ ಬರ್ತಿದ್ರು ಮತ್ತು ಸಿದ್ಧರ ಕೃಪೆಯಿಂದ ತಮ್ಮ ಮನೋರಥಗಳನ್ನು ಪ್ರಾಪ್ತಿ ಮಾಡಿಕೊಂಡು ಹೋಗ್ತಾ ಇದ್ರು. ಹಿಂಗೆ ನಾಲ್ಕು ವಿಧದ ಭಕ್ತರು ಆಶ್ರಮಕ್ಕೆ ಮಠಕ್ಕೆ ಬರ್ತಿದ್ರು. ಲೇಖಕರು ಈ ಗ್ರಂಥವನ್ನು ಬರೀಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಏನಂತಂದರೆ, ನಾನು ಈ ಲೇಖಕನ ಕೈಯೊಳಗೆ ಹೆಂಗೆ ಪೆನ್ ಇರ್ತದಲ್ಲ ಹಂಗೆ ನಿಮ್ಮ ಕೈಯೊಳಗೆ ನಾನು ಬರೆಯುವಂಥದ್ದು ಸ್ವಂತದ್ದು ಏನೂ ಇಲ್ಲ,
ಏನು ನಿಮ್ಮ ಚರಿತ್ರೆಯನ್ನು ನಾನು ಬರಿತೀನಿ ಅಥವಾ ಹೇಳ್ತೀನಿ, ಯಥಾವತ್ತಾಗಿ ಅದು ನನ್ನಿಂದ ಆಗಿದ್ದಲ್ಲ, ಎಲ್ಲವೂ ಸದ್ಗುರುವಿನಿಂದ ಆಗಿದ್ದು ಅಂಥೇಳಿ ಅವರು ವಿವರಣೆ ಮಾಡಿ ಬರೀತಾರೆ. ಅತಂದ್ರೆ ನಾನು ಸ್ವಂತಕ್ಕೆ ಅಥವಾ ಊಹೆಯಿಂದೋ ಅಥವಾ ಕಲ್ಪನೆಯಿಂದೋ ನಾನು ಯಾವುದನ್ನೂ ಮಾಡುವುದಿಲ್ಲ. ನಾನು ಬರೆಯುವಂತಹ ಪ್ರತಿ ಅಕ್ಷರವು ಸಿದ್ಧಾರೂಢನೇ ಏನಪ್ಪ ಅಂತಂದರೆ ತನ್ನ ಕೈಯಿಂದ ಬರೆದುವಂಥದ್ದು, ಅವರ ಮಾತುಗಳೇ ನನ್ನ ಬಾಯಿಯಿಂದ ಬರುವಂಥದ್ದು ಅಂಥೇಳಿ ಲೇಖಕರು ಬರೀತಾರೆ. ಯಾರು ಈ ಗ್ರಂಥವನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡ್ತಾರೋ ಅಥವಾ ಈ ಗ್ರಂಥವನ್ನು ಸಂಪೂರ್ಣವಾಗಿ ಶ್ರವಣ ಮಾಡ್ತಾರೋ ಕೇಳ್ತಾರೋ ಪಾಠ ಪ್ರವಚನಗಳನ್ನು ನಿತ್ಯವೂ ಆಲಿಸ್ತಾರೋ ಅಂಥವರಿಗೆ ಶ್ರೀ ಸದ್ಗುರುನಾಥನು ಎಲ್ಲ ತನ್ನ ಎಲ್ಲ ಏನಪ್ಪ ಅಂತಂದ್ರೆ ಆಶೀರ್ವಾದವನ್ನು ಅವ್ರ ಮೇಲೆ ಹಾಕ್ತಾರೆ. ಯಾಕಂತಂದರೆ ಈ ಸಂಪೂರ್ಣವಾದಂತಹ ಗ್ರಂಥಕ್ಕೆ ಸಿದ್ಧಾರೂಢರ ಅಭಯ ಹಸ್ತ ಅಥವಾ ಸಿದ್ಧಾರೂಢರ ಆಶೀರ್ವಾದ ಸಂಪೂರ್ಣವಾಗಿ ಈ ಗ್ರಂಥ ಮ್ಯಾಗದ. ಈ ಗ್ರಂಥವನ್ನು ಸಂಪೂರ್ಣವಾಗಿ ನೀವು ಓದಿದ ನಂತರ ಅಥವಾ ಶ್ರವಣ ಮಾಡಿದ ನಂತರ ಆವಾಗ ಆಗುವಂತಹ ಆ ಸಂತೋಷ, ಆ ಸಿದ್ಧಿ ನಿಮಗೆ ಖಂಡಿತವಾಗಿಯೂ ಅದು ನಿಮ್ಮ ಅನುಭವಕ್ಕೆ ಬರ್ತದೆ. ಸಂಪೂರ್ಣವಾಗಿ ಈ ವಿಡಿಯೋಗಳನ್ನು ನಾನು ಹೇಳಿರುವಂತಹ ಕಥೆಗಳನ್ನು ನೀವು ದಿನನಿತ್ಯವಾಗಿ ಏನಪ್ಪ ಅಂತಂದ್ರೆ ಆಲಿಸ್ತಾ ಬರ್ರಿ. ಯಾವುದೂ ಮಾಹಿತಿಯನ್ನು ಅರ್ಧಕ್ಕೆ ನಿಲ್ಲಿಸಬೇಡ್ರಿ. ನಾನು ಹೇಳಿರುವಂಥ ಪ್ರತಿ ವಿಷಯವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ಆಲಿಸ್ರಿ. ಇನ್ನು ಏನಪ್ಪ ಅಂತಂದ್ರೆ ಇನ್ನೂ ನಮ್ಮ ಚಾನಲ್ಗೆ ನೋಡ್ರಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಅಲ್ಲೇ ಪಕ್ಕದಲ್ಲಿರುವಂತಹ ಆ ಬೆಲ್ ಬಟನ್ ಏನದಲ್ಲ ಅದನ್ನ ಒತ್ತ್ರಿ. ಯಾಕಂತಂದ್ರೆ ನಾನು ಏನು ಈ ಕಥೆಗಳನ್ನು ಸಿದ್ಧಾರೂಢರ ಅಧ್ಯಾಯಗಳನ್ನು ಹೇಳ್ತಾನಲ್ಲ, ಸಂಪೂರ್ಣವಾಗಿ ಒಂದಾದ ನಂತರ ಒಂದು ನಿಮಗೆ ಅದು ಮಾಹಿತಿ ಸಿಗ್ತದೆ, ನಿಮಗೆ ಗೊತ್ತಾಗ್ತದೆ. ಯಾವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾನಲ್ಲ ಆವಾಗ ನಿಮಗೆ ಗೊತ್ತಾದ ನಂತರ ನೀವು ಅದನ್ನು ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲವೇ ಆಗಲಿ ಎಲ್ಲರೂ ಏನಪ್ಪ ಅಂದ್ರೆ ಶುಶ್ಚಿರ್ಭೂತರಾಗಿ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಸಿದ್ಧಾರೂಢರ ಧ್ಯಾನದಲ್ಲಿ ಮುಳುಗಿ ಈ ವಿಡಿಯೋಗಳನ್ನು ನೀವು ಕೇಳ್ತಾ ಬಂದರೆ ಇದನ್ನೆಲ್ಲ ನೀವು ಕೇಳಿ ನಿಮ್ಮ ಕೈಲಾದಂತಹ ಏನು ದೊಡ್ಡ ನಾವು ಏನಪ್ಪ ಅಂತಂದ್ರೆ ನೈವೇದ್ಯಗಳನ್ನು ಮಾಡಬೇಕಂತ ಏನಿಲ್ಲ, ನಿಮ್ಮ ಭಕ್ತಿ ಮತ್ತು ಪ್ರೀತಿಯಿಂದ ನೀವು ಏನು ಕಾಣಿಕೆ ಕೊಟ್ಟರೂ ಗುರು ಅದನ್ನು ಸ್ವೀಕಾರ ಮಾಡ್ತಾನೆ. ನಿಮಗೆ ಎಷ್ಟು ಸಾಧ್ಯ ಐತೋ ಅಷ್ಟು ಏನಪ್ಪ ಅಂತಂದ್ರೆ ಗುರುವಿನಲ್ಲಿ ತಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿಕೊಂಡು, ಯಾಕಂತಂದ್ರೆ ಇಲ್ಲಿ ಮನಸ್ಸು ಬಹಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ನಾವು ಆಲಿಸೋದು ಮುಂದೆ ಯಾವುದೋ ಮತ್ತೊಂದು ಕೆಲಸ ಬತ್ತಂಥೇಳಿ ಇದು ಆಲಿಸೋದನ್ನು ಅರ್ಧಕ್ಕೆ ಬಿಟ್ಟು ನಾವು ಎದ್ದು ಹೋಗಿಬಿಡ್ತೀವಿ. ಹಿಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಏನೇ ನೀವು ಏನಪ್ಪ ಅಂತಂದ್ರೆ ಮೊದಲೇ ನೀವು ಆಲಿಸೋದು ಮುಂದೆ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಸುಮಾರು ಒಂದು ಅರ್ಧ ಗಂಟೆ ಸಮಯ ನೀವಿದನ್ನು ಕೇಳಲಿಕ್ಕೆ ಇಟ್ಕೊಂಡಿದ್ದೆ ಆದಲ್ಲಿ ಇದನ್ನು ಸಂಪೂರ್ಣವಾಗಿ ನೀವು ಕೇಳ್ತಾ ಬಂದ್ರೆ ನಿಮಗನ ಏನಪ್ಪ ಅಂತಂದ್ರೆ ಅದು ಮುಂದೆ ಅರಿವಾಗ್ತದೆ. ಆಹಾ, ಈ ಸದ್ಗುರುವಿನ ಈ ಮಾಹಿತಿಯೊಳಗೆ ಎಷ್ಟು ರುಚಿ ಅದ, ಆಧ್ಯಾತ್ಮದೊಳಗೆ ಎಷ್ಟು ರುಚಿ ಅದ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗ್ತೈತಿ. ಅದಕ್ಕೆ ಸಂಪೂರ್ಣವಾಗಿ ಈ ವಿಡಿಯೋಗಳನ್ನು ಕೇಳ್ತಾ ಬರ್ರಿ. ನಾನು ಹೇಳೋದಕ್ಕೆ ಎಷ್ಟು ಇದೊಂದು ನನಗೆ ಸಂತೋಷದ ವಿಷಯ ಅಂತಂದ್ರೆ ಭಗವಂತ ಇದೊಂದು ಒಳ್ಳೆಯ ಕೆಲಸವನ್ನು ನನಗೆ ಒಪ್ಪಿಸ್ಕೊಟ್ಟಾನಂಥೇಳಿ ನನಗೂ ಅಷ್ಟೇ ಸಂತೋಷದ. ಇದನ್ನು ನಿಮಗೆ ಹೇಳಬೇಕಂದ್ರೂ ನನಗೆ ಅಷ್ಟೇ ಸಂತೋಷದ. ನೀವು ಇದನ್ನು ಕೇಳಿ ನಿಮ್ಮ ಜೀವನದೊಳಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಕಲ ಅಷ್ಟೈಶ್ವರ್ಯಗಳು ನಿಮಗೆ ಗುರು ಇದನ್ನು ಕರುಣಿಸಲಿ ಅಂತ ನಾನು ಈ ಮಾತಿನ ಮೂಲಕ ಆ ಗುರುವಿನಲ್ಲಿ ಬೇಡ್ಕೋತಾ ಇದ್ದೀನಿ. ಮೊದಲನೇ ಅಧ್ಯಾಯದೊಳಗೆ ಸ್ವಲ್ಪ ಪ್ರಮಾಣದ ಇಷ್ಟು ಮಾಹಿತಿ ಐತಿ. ಎರಡನೇ ಅಧ್ಯಾಯ ಇದು ಸಿದ್ಧಾರೂಢರ ಜನನದಿಂದ ಪ್ರಾರಂಭವಾಗ್ತಾ ಹೋಗ್ತದೆ. ಎರಡನೇ ಅಧ್ಯಾಯವನ್ನು ನಾವು ಏನಪ್ಪ ಅಂತಂದ್ರೆ ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ. ಸಂಪೂರ್ಣವಾಗಿ ವಿಡಿಯೋವನ್ನು ಕೇಳ್ತಾ ಬರ್ರಿ. ಸಿದ್ಧಾರೂಢರ ಆಶೀರ್ವಾದ ನಿಮ್ಮ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.